ನಿನ್ನೆ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಜೊತೆಗೆ ಇವತ್ತು ನಡೆಯಲಿರುವ ಬೆಳವಣಿಗೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೈಸೂರಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಊಟ ಮಾಡುವಾಗ ಆರಂಭವಾದಂತಹ ಗಲಾಟೆಯಿಂದ ಟೆನ್ಷನ್ ಶುರುವಾಗಿತ್ತು. ದಸರಾ ಆನೆಗಳ ಮಧ್ಯೆ ಗಲಾಟೆ ನಡೆದಿದೆ. ಧನಂಜಯ ಹಾಗೂ ಕಂಚನ್ ಆನೆಗಳ ಮಧ್ಯೆ ಗಲಾಟೆ ನಡೆದಿದೆ. ಅರಮನೆ ಆವರಣದಿಂದ ಕಂಚನ್ ಆನೆಯನ್ನ ಧನಂಜಯ ಆನೆ ಓಡಿಸ್ಕೊಂಡು ಬಂದಿದೆ. ಅರಮನೆಯ ಜಯ ಮಾರ್ತಾಡ ಮುಖ್ಯ ದ್ವಾರದ ಪಕ್ಕದ ಕೋಡಿ ಸೋಮೇಶ್ವರ ದೇಗುಲದ ದ್ವಾರದಿಂದ ಹೊರಬಂದಿದ್ದ ಆನೆ ದೊಡ್ಡಕೆರೆ ಮೈದಾನ ಬಳಿ ಬ್ಯಾರಿಕೇಡ್ ತಳ್ಕೊಂಡು ರಸ್ತೆಗೆ ಎಂಟ್ರಿ ಕೊಟ್ಟೆ ಬಿಟ್ಟಿತು. ಏಕಾಏಕಿ ಆನೆಗಳನ್ನ ನೋಡಿದ ಜನ ಗಾಬರಿಯಿಂದ ಅಲ್ಲಿಂದ ಕಾಲ್ಕಿತ್ತು. ಕೊನೆಗೆ ಧನಂಜಯ ಆನೆಯ ಮಾವುತನ ಸಮಯ ಪ್ರಜ್ಞೆಯಿಂದಾಗಿ ಎರಡು ಆನೆಗಳನ್ನ ಕೂಡಲೇ ಅರಮನೆಯೊಳಗೆ ತೆಗೆದುಕೊಂಡು ಹೋಗಲಾಯಿತು. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ರಾಜಕೀಯ ಜೋರಾಗಿದೆ. ತಿಮ್ಮಪ್ಪನ ಪವಿತ್ರ ಪ್ರಸಾದ ಲಡ್ಡುವಿನಲ್ಲಿ ಹಂದಿ, ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆ ಬಳಕೆ ಆಗಿದೆ ಅಂತ ಹಿಂದಿನ ಸರ್ಕಾರದ ವಿರುದ್ಧ ಸಿಎಂ ಚಂದ್ರಬಾಬು ನಾಯ್ಡು ಆರೋಪಿಸಿದರು. ಇದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇವತ್ತು ಧಾರ್ಮಿಕ ಮುಖಂಡರ ಸಭೆ ಕರೆದಿರುವ ನಾಯ್ಡು ದೇಗುಲದ ಶುದ್ಧೀಕರಣದ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಇನ್ನು ಲಡ್ಡು ವಿವಾದ ಪ್ರಕರಣ ದೆಹಲಿಗೆ ಶಿಫ್ಟ್ ಆಗಿದೆ. ಸುಪ್ರೀಂ ಕೋರ್ಟ್ ಸಮಿತಿ ರಚಿಸಿ ಅಂತ ಜಗನ್ ದೆಹಲಿಗೆ ಹೋದರೆ ಸಿಬಿಐ ತನಿಖೆ ಆಗಲಿ ಅಂತ ಕಾಂಗ್ರೆಸ್ ಕೇಳ್ತಾರೆ. ಆಂಧ್ರಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷೆ ಮತ್ತು ಜಗನ್ ರೆಡ್ಡಿ ಅವರ ಸಹೋದರಿ ವೈಎಸ್ ಶರ್ಮಿಳಾ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದು ನಾಯ್ಡು ಅವರ ಹೇಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ. ತಿರುಪತಿ ಲಡ್ಡುವಿನಲ್ಲಿ ಬಳಸುವಂತಹ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗಿದೆ ಅನ್ನುವ ಚಂದ್ರಬಾಬು ನಾಯ್ಡು ಆರೋಪಕ್ಕೆ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಕೆಂಡಕಾರಿದ್ದಾರೆ. ತಮ್ಮ ವಿರುದ್ಧದ ಆರೋಪವನ್ನ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ತಳ್ಳಿಹಾಕಿದ್ದಾರೆ. ಧರ್ಮವನ್ನ ರಾಜಕೀಯ ಕಾರಣಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ ಅಂತ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ನಾನೇ ಪ್ರಧಾನಿಗೆ ಪತ್ರ ಬರೀತಾ ಇದ್ದೇನೆ. ಚಂದ್ರಬಾಬು ನಾಯ್ಡು ಅವರು ಸತ್ಯವನ್ನ ಹೇಗೆ ತಿರುಚಿದ್ದಾರೆ ಅಂತ ಕಿಡಿಕಾರಿದರು. Explaining to them as to how Chandrababu Naidu has twisted the facts and why action should not be taken on Chandrababu Naidu for having done so. Sir, will you be meeting to PM as well in Delhi? PM meeting is a separate story altogether. ಇನ್ನು ಈ ವಿಚಾರವಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ತಿರುಪತಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ಅಪವಿತ್ರವಾಗಿದೆ ಅನ್ನುವ ವರದಿಗಳೇ ಆತಂಕಕಾರಿಯಾಗಿದೆ. ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಇಲ್ಲಿ ಧಕ್ಕೆಯಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು. ಆಸ್ತಿಕರ ಭಾವನೆಗೆ ಯಾರೂ ಧಕ್ಕೆ ತರಬಾರದು. ಧಾರ್ಮಿಕ ಸ್ಥಳಗಳ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅಂತ ಹೇಳಿದರು. ತಿಮ್ಮಪ್ಪನ ಲಡ್ಡು ತಯಾರಿಗೆ ಕಳಪೆ ತುಪ್ಪ ಪೂರೈಕೆ ಹಿನ್ನೆಲೆ ತಿರುಮಲಕ್ಕೆ ತುಪ್ಪ ಪೂರೈಸುತ್ತಿದ್ದಂತಹ ಡೈರಿ ಮೇಲೆ ರೈಡ್ ಮಾಡಲಾಗಿದೆ. ನಿನ್ನೆ ತಮಿಳುನಾಡಿನ ಎಆರ್ ಡೈರಿ ಫುಡ್ಸ್ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. ದಿಂಡಿಗಲ್ನಲ್ಲಿರೋ ಎಆರ್ ಡೈರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ದಾಳಿ ನಡೆಸಿದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿದರು. ಲಡ್ಡು ತಯಾರಿಕೆಯಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಬಳಕೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಧ್ಯಕ್ಷ
ಕೆವೈ ನಂಜೇಗೌಡ. ಇನ್ನು ಮುಂದೆ ಕೆಎಂಎಫ್ನಿಂದ ತುಪ್ಪ ರವಾನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿಂದ ತುಪ್ಪ ರವಾನೆ ನಿಂತಾಗ ಲಡ್ಡು ಪ್ರಸಾದದ ರುಚಿಯೇ ಇಳಿಕೆಯಾಗಿತ್ತು. ಈಗ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆಯಿಂದ ಭಕ್ತರ ಭಾವನೆಗೆ ಧಕ್ಕೆಯಾಗಿದೆ. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕೋಲಾರದಿಂದ ತುಪ್ಪ ರವಾನಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ವಿದೇಶಗಳಿಗೆ ತಿರುಪತಿ ಲಾಡು ಅಂದ್ರೆ ಹೋಗ್ತಾ ಇತ್ತು. ಆ ಲಾಡಿಗೆ ಅಷ್ಟೇ ವೆಂಕಟರಮಣಸ್ವಾಮಿಗಿಂತ ಲಾಡು ಟೇಸ್ಟ್ ಅಷ್ಟೇ ಬೇಕು ಅನಿಸ್ತಾ ಇತ್ತು. ತಿಂತಾ ಇದ್ರೆ ಅಂತ ಒಂದು ಟೇಸ್ಟ್ ಇದ್ದಂತ ಒಂದು ಲಾಡು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾರಂತ ನೋಡಿದಾಗ ತುಂಬಾ ಬೇಜಾರಾಗ್ತದೆ. ಏನು ದನದ ಮಾಂಸದ ಕೊಬ್ಬನ್ನ ಮತ್ತೆ ಫ್ಯಾಟ್ ಅನ್ನ ಮಿಕ್ಸ್ ಮಾಡಿ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅದು ಸುಳ್ಳ.